ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ, ನೀವೆಲ್ಲ ಮಕ್ಕಳು ನುಡಿಸೋಷ್ಟೊತ್ತಿಗೆ ನಿಮ್ಮ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಅಥವಾ ಬದಿಗಿಟ್ಟು ಬಂದಿದ್ದೀರಾ ಮಕ್ಕಳನ್ನೆಲ್ಲ ಆಶೀರ್ವಾದ ಮಾಡೋಕ್ಕೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ನುಡಿಸಿದ್ರು. ಕಷ್ಟ ಇದೆ, ಯಾಕೆಂದರೆ ಆಡ್ ನಂಬರ್, ಈವನ್ ನಂಬರ್ ಅಲ್ಲ. ಸೊ ಏಳು ಕೌಂಟ್ಸ್ ಇರೋವಂಥದ್ದು. ಬಹಳಷ್ಟು ಸಾಧನೆ ಮಾಡಿದ್ದಾರೆ ಮಕ್ಕಳು. ಅಫ್ಕೋರ್ಸ್ ಬಹಳಷ್ಟು ವಿದ್ವಾಂಸರ ಮುಂದೆ ನುಡಿಸಬೇಕು ಅಂದರೆ ಕಷ್ಟ ಇದೆ. ಒಂದಿಬ್ಬರು ವಿದ್ವಾಂಸರು ಬಂದುಬಿಟ್ಟಿದ್ದಾರೆ, ಮೃದಕ್ಕೆ ಇಷ್ಟ ಇದ್ದಾರೆ ಅಂದರೆ ಅವ್ರ ಮುಂದೆ ನುಡಿಸುವಾಗ ಪಾಪ ಎಂಥವ್ರಿಗೂ ಸ್ವಲ್ಪ ಯೋಚನೆ ಆಗುತ್ತೆ. ಆದರೂ ಮಕ್ಕಳು ಮಕ್ಕಳೇ. ಸೊ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಷ್ಟು ಸರ್ತಿ ರಿಹರ್ಸಲ್ ಮಾಡಿದ್ದೀರಪ್ಪ? ಎಷ್ಟು ಸರ್ತಿ ಮಾಡಿದ್ದೀರಾ? 10 times. ಸೊ ಇನ್ನೂ ಚೆನ್ನಾಗಿ ಮಾಡಬೇಕು. ಇಂಟ್ರಾಕ್ಷನ್ಸ್ ಬರಬೇಕು, ಬೆಳೆಸ್ಕೋಬೇಕು. ಅದನ್ನೆಲ್ಲ ಗುರುಗಳು ಹೇಳ್ಕೊಡ್ತಾರೆ. ಎಲ್ಲ ಚೆನ್ನಾಗಿ ನುಡಿಸಿದ್ರೆ ದಿನಾನೂ ಸಾಧನೆ ಮಾಡಬೇಕು. ಗೊತ್ತಾಯ್ತಾ? ಬಿಡದೆ ದಿನ ಕನಿಷ್ಠ ಪಕ್ಷ 2 ಗಂಟೆಗಳ ಕಾಲ ಸಾಧನೆ ಮಾಡಬೇಕು. ಸೊ ಮಕ್ಕಳು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ಸಾಧನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಗವಂತ ಅವರಿಗೆಲ್ಲ ಎಲ್ಲ ಶಕ್ತಿಯಿಂದ ಎಲ್ಲ ಕೊಟ್ಟು ಅವರಿಗೆ ಇನ್ನೂ ವಿದ್ಯೆಯಲ್ಲಿ ಬಹಳಷ್ಟು ಯೋಗ್ಯತೆಯನ್ನು ವಿದ್ಯೆಯನ್ನು ಸಂಪಾದಿಸುವಂಥ ಶಕ್ತಿ ಕೊಟ್ಟು ಒಳ್ಳೊಳ್ಳೆ ವೇದಿಕೆಗಳು ಕೊಟ್ಟು, ಯಾಕೆಂದರೆ ಮುಂದಿನ ಇದ್ದರೆ ಅವರೇ, ದೇ ಆರ್ ಆಲ್ ರೈಸಿಂಗ್ ಸನ್ಸ್. ನಾವೆಲ್ಲ ಆಲ್ಮೋಸ್ಟ್ ಸೆಟ್ಟಿಂಗ್, ನಾವು ಇನ್ನು ಆಯಿತು ಒಂದು ರೌಂಡ್ ನೋಡಾಯಿತು, ಇನ್ನು ನಾವು ಸೆಟ್ಟಿಂಗು, ಅವರೆಲ್ಲ ರೈಸಿಂಗ್ ಸನ್ಸ್ ನಾಳೆ. ಸೊ ಹಾಗಾಗಿ ಮುಂದಿನ ಭವಿಷ್ಯ, ಸಂಗೀತದ ಭವಿಷ್ಯ ಅವರುಗಳೇ. ಭಗವಂತ ಅವ್ರಿಗೆ ಎಲ್ಲ ರೀತಿಯ ಅನುಗ್ರಹ ಮಾಡಲಿ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದನ ಕರ್ಸಾಳದ ಮೂಲಕ ಒಂದು ಸರ್ತಿ ಹೇಳಬೇಕು ಅಂತ ಕೇಳ್ಕೊತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದರಲ್ಲಿ ಭಾಗವಹಿಸಿದವರು ನಮ್ಮ ಧ್ರುವ, ಅವನು ನಮ್ಮ ನುಗುಮುಖಿ ರಾಮಚಂದ್ರ ಅವರ ಶಿಷ್ಯ ಕೂಡ ಹೌದು, ಪ್ರಣವ, ಯಶ್ವಂತ್, ಆಶೀಷ್, ವಾದಿರಾಜರಾವ್, ಬಿ ಎನ್ ಶಶಿಧರ್, ಇವರು ಇಷ್ಟು ಜನಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ, ಎಲ್ಲರೂ ಅವನು ಐ ಐ ಟಿ ಕೋಚಿಂಗ್ ಹೋಗ್ತಾ ಇರೋನು, ಇವನು ಇಂಜಿನಿಯರಿಂಗ್ ಓದ್ತಾ ಇರೋನು, ಇವರು
ದೊಡ್ಡ ಚಾರ್ಟೆಡ್ ಅಕೌಂಟೆನ್ಸಿನಲ್ಲಿ ಕೆಲಸ ಮಾಡ್ತಾ ಇರೋರು, ಇವರು ಸಾಫ್ಟ್ವೇರ್ ಇಂಜಿನಿಯರ್, ಇವತ್ತು ಡೆಲ್ಲಿ ಬಾಂಬೆ ನಾಳೆ ಇವ್ರು ಸಿಕ್ಕೋದೇ ಕಷ್ಟ ನಮಗೆ. ಧ್ರುವ ಈಸ್ ಇನ್ ಎ ಬೋರ್ಡಿಂಗ್ ಸ್ಕೂಲ್, ವಾರಕ್ಕೆ ಒಂದೇ ದಿವಸ ಅವೈಲಬಲ್. ಇದೆಲ್ಲ ಸೇರಿಸ್ಕೊಂಡು ಎಲ್ಲರೂ ಪಿಶಾಚಿ ಬರೋ ಟೈಮ್ಗೆ ಬರೋದು, ಆ ಟೈಮ್ನಲ್ಲೇ ಕೂತ್ಕೊಂಡು ಅವರೆಲ್ಲ ಸಾಧನೆ ಮಾಡೋದು, ಬೇರೆ ದಾರಿ ಇಲ್ಲ. ಎಲ್ರಿಗೂ ಅದೊಂದೇ ಟೈಮ್ ಅನುಕೂಲ, ಹಾಗೆ ಮಾಡಿ ಸಂತೋಷ ಪಡಿಸಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ.